ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ನಮಸ್ಕಾರ ಗೆಳೆಯರೆ ರೆಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಈ ಒಂದು ಕಪ್ಪು ಬಣ್ಣ ಅನ್ನೋದೇನಿದೆ ಇದು ಶುಭ ಕಾರ್ಯದಲ್ಲಿ ಹಾಕೋದೇ ಒಂದು ಅಪರಾಧ ಅನ್ನೋ ರೀತಿಯಾಗಿದೆ ನಿಮಗೆ ಗೊತ್ತಿರ್ಬೋದು ಸಾಕಷ್ಟು ಜನಕ್ಕೆ ಯಾವುದೇ ಒಬ್ಬರು ಹಿರಿಯರನ್ನು ನೋಡಿದ್ರೆ ನೀವು ಈ ಒಂದು ಶು ಶುಭ ಕಾರ್ಯಗಳಿಗೆ ಕಪ್ಪು ಬಣ್ಣ ಹಾಕೋಕ್ಕೆ ಬಿಡಲ್ಲ ಬಟ್ಟೆ ಆಗಲಿ ಅಥವಾ ಏನೇ ಆಗಲಿ ಕಪ್ಪು ಇರೋದೇ ಬೇಡ ಅಂತ ಹೇಳ್ತಾರೆ ಯಾಕಂದರೆ ಈ ಒಂದು ಕಪ್ಪು ಬಣ್ಣ ಏನಿದೆ ಅದನ್ನು ಈ ಒಂದು ಶುಭ ಕಾರ್ಯಕ್ಕೆ ಹಾಕಿದ್ರೆ ನಮಗೆ ದುಷ್ಟಶಕ್ತಿಗಳು ಅಟ್ಯಾಕ್ ಮಾಡುತ್ತೆ ಅಥವಾ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ನಂಬಿಕೆಯಿಂದ ಈ ಒಂದು ಕಪ್ಪು ಬಣ್ಣನ ಹಾಕೋದಕ್ಕೆ ಬಿಡೋದಿಲ್ಲ ಇನ್ನು ನೀವು ಇನ್ನೂ ಕೆಲವು ವಿಷಯಕ್ಕೆ ಹೋದರೆ ಅಂದರೆ ನಿಮಗೆ ಕಪ್ ಅಂದರೆ ಕೆಟ್ಟ ದೃಷ್ಟಿಯಿಂದ ನಿಮಗೆ ಕಾಪಾಡೋಕ್ಕೂ ಕೂಡ ಈ ಒಂದು ಕಪ್ಪನ್ನು ಯೂಸ್ ಮಾಡಲಾಗುತ್ತೆ ಅಂದರೆ ನೀವು ನೋಡಿರ್ತೀರ ಇವಾಗ ದೃಷ್ಟಿ ಬೊಟ್ಟು ಕೂಡ ಕಪ್ಪೇ ಇರುತ್ತೆ ಮಗುಗಾಗಲಿ ಅಥವಾ ಯಾರಿಗೇ ಆಗಲಿ ದೃಷ್ಟಿಯಾಗಿದೆ ಅಂದರೆ ಈ ಒಂದು ಕಪ್ಪು ಬೊಟ್ಟನ್ನೇ ಇಡ್ತಾರೆ ನೀವು ನೋಡಿರ್ತೀರ ಹಾಗೆ ಈ ಒಂದು ಕಪ್ಪು ದಾರವನ್ನು ಕೂಡ ನೀವು ನೋಡಿರ್ತೀರ ದಾರವನ್ನು ಕೂಡ ಏನಾದರೂ ದೃಷ್ಟಿಯಾಗಿದೆ ಅಥವಾ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಇದ್ದರೆ ಆ ಒಂದು ಸಮಯದಲ್ಲಿ ಈ ಒಂದು ಕಪ್ಪು ದಾರವನ್ನು ನಿಮ್ಮ ಮೈಗೆ ಹೇಳಾದರೂ ಕಾಲಿಗೆ ಅಥವಾ ಕೈಗೆ ಹಾಕೊಳಕ್ಕೆ ಹೇಳ್ತಾರೆ ತುಂಬ ಜನ ಸಜೆಸ್ಟ್ ಮಾಡ್ತಾರೆ ನಾನು ಕೂಡ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ನೀವು ನೋಡಿಲ್ಲ ಅಂದರೆ ನೋಡ್ಬೋದು ಹೋಗಿ ಹಾಗಾಗಿ ಕಪ್ಪು ದಾರ ಕಪ್ಪು ಅನ್ನೋದು ಏನು ಆ ಥರ ಏನಿರಲ್ಲ ಸೈಂಟಿಫಿಕ್ಕಾಗಿ ನೋಡಿದಾಗ ಇದು ಕಪ್ಪು ಬಣ್ಣ ಏನಿರುತ್ತೆ ಇದು ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂದರೆ ನೆಗೆಟಿವಿಟಿ ಅಂದರೆ ಇವಾಗ ಏನೋ ಒಂದು ಯಾರೋ ನಿಮ್ಮ ನಿಮ್ಮ ಮೇಲೆ ಹಾಕ್ತಿದ್ದಾರೆ ಅಂತ ಹೇಳಿದಾಗ ಅವರ ಏಕಾಗ್ರತೆಯನ್ನು ಈ ಒಂದು ಕಪ್ಪು ಬಣ್ಣ ಏನಿದೆ ಅದು ಭಂಗ ಮಾಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಕಪ್ಪು ಬಣ್ಣದ ಒಂದು ದಾರವನ್ನು ಈ ಒಂದು ಸಮಯದಲ್ಲಿ ಅಂದರೆ ನಿಮಗೆ ದೃಷ್ಟಿ ಆಗುತ್ತೆ ಅಂತಿದ್ದರೆ ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ನೆಗೆಟಿವ್ ಎನರ್ಜಿಯನ್ನು ಇಂದ ಅಂತ ಹೇಳಿದಾಗ ಈ ಒಂದು ಕಪ್ಪು ದಾರನ ಹಾಕೊಳ್ಳೋಕ್ಕೆ ನಿಮಗೆ ಸಜೆಸ್ಟ್ ಮಾಡ್ತಾರೆ ಹಾಗಾಗಿ ನೀವು ಕಪ್ಪು ಬಣ್ಣದ ದಾರವನ್ನು ಹಾಕಲೇಬೇಕಾಗುತ್ತೆ ಅಂದರೆ ನೀವು ಎಲ್ಲಾದರೂ ಒಂದು ಸಣ್ಣದಾಗಿ ನೀವು ಸೊಂಟದಲ್ಲಿ ಕೂಡ ತುಂಬ ಜನ ಹಾಕ್ಕೊಂಡಿರ್ತಾರೆ ಅಥವಾ ಕಾಲಿಗೆ ಹಾಕೊಂಡ್ರೂ ಕೂಡ ನಿಮಗೆ ದೃಷ್ಟಿ ದೃಷ್ಟಿಯಾಗುವಂಥ ಪ್ರಾಬ್ಲಮ್ಗಳು ಏನಾದರೂ ಇದ್ದರೆ ಅಂದರೆ ನಿಮಗೆ ಏನಾದರೂ ದೃಷ್ಟಿ ಆಗ್ತಿದೆ ಸಡನ್ನಾಗಿ ಯಾವಾಗಲೂ ಕೂಡ ದೃಷ್ಟಿಯಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಈ ಒಂದು ಪ್ರಾಬ್ಲಮಿಂದ ಬಚಾವಾಗೋಕ್ಕೆ ನೀವು ಈ ಒಂದು ಕಪ್ಪು ದಾರನ ನಿಮ್ಮ ಮೈಗೆ ಅಂದರೆ ನಿಮ್ಮ ಒಂದು ದೇಹಕ್ಕೆ ಎಲ್ಲಾದರೂ ಒಂದು ಹಾಕ್ಕೊಬೋದು ಕೈಗೆ ಅಥವಾ ಕಾಲಿಗೆ ಹಾಕೊಬೋದು ಇನ್ನು ಈ ಒಂದು ಕಪ್ಪು ದಾರದ ಇನ್ನೊಂದು ಒಂದು ಒಳ್ಳೆಯ ಒಂದು ಉಪಾಯವನ್ನು ಹೇಳ್ತಿದ್ದೀನಿ ಈ ಒಂದು ಉಪಾಯ ನಿಮಗೆ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಉಪಾಯಕ್ಕೆ ಏನು ಬೇಡ ಒಂದು ಕಪ್ಪು ದಾರನ ತೊಗೊಳ್ಳಿ ಒಂದು ರೇಷ್ಮೆ ದಾರ ಅಥವಾ ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಒಂದು ದಾರವನ್ನು ತೊಗೊಳ್ಳಿ ಈ ಒಂದು ದಾರದಲ್ಲಿ ನೀವು ಒಂಬತ್ತು ಗಂಟೆನ ಹಾಕಬೇಕಾಗತ್ತೆ ಅಂದರೆ ಒಂಬತ್ತು ಗಂಟೆನ ನೀವು ಹಾಕಬೇಕಾಗತ್ತೆ ನಾವು ನಾರ್ಮಲಾಗಿ ಹೆಂಗೆ ಈ ಗಂಟೆ ಹಾಕ್ತೀರ ಆ ರೀತಿ ನೀವು ಒಂಬತ್ತು ಗಂಟೆನ ಹಾಕಬೇಕಾಗತ್ತೆ ಚಿಕ್ಕದಾಗಿ ಕಟ್ ಮಾಡಿರ್ದಾರನ ಒಂಬತ್ತು ಗಂಟೆ ಹಾಕ್ಬಿಟ್ಟು ನೀವು ಯಾವುದೋ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೊಗೊಂಡೋಗಿ ಈ ಒಂದು ದಾರನ ಹೋಗಾದ್ಮೇಲೆ ಏನು ಮಾಡಬೇಕು ಅಂದರೆ ಆಂಜನೇಯನ ಕಾಲು ಕೆಗಡೆ ಒಂದು ಸಿಂಧೂರ ಇರುತ್ತೆ ನೀವು ನೋಡಿರ್ತೀರ ಕಾಲು ಕೆಗಡೆ ಒಂದು ಈ ಆರೆಂಜ್ ಕಲರ್ದು ಹಾಕಿರ್ತಾರೆ ಸಿಂಧೂರ ಅನ್ನೋದು ಅದನ್ನು ಸ್ವಲ್ಪ ತೊಗೊಂಡು ಈ ಒಂದು ದಾರಕ್ಕೆ ನೀವು ಹಾಕಬೇಕಾಗತ್ತೆ ದಾರಕ್ಕೆ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಈ ಒಂದು ದಾರನ ನೀವು ತಗೊಂಡೋಗಿ ನಿಮ್ಮ ಮನೆಗೆ ತೊಗೊಂಡ್ಬಂದು ನಿಮ್ಮ ಒಂದು ಮುಖ್ಯ ದ್ವಾರಕ್ಕೆ ಅಥವಾ ನೀವು ಎಲ್ಲಿ ಹಣ ಇಡ್ತೀರ ಆ ಒಂದು ಜಾಗದಲ್ಲಿ ಈ ಒಂದು ದಾರನ ಇಡೀ ಅಥವಾ ಕಟ್ಟಬೇಕಾಗತ್ತೆ ಎರಡರಲ್ಲಿ ಒಂದು ಮಾಡಿ ಇಡಿ ಇಟ್ರೂಪ್ ಸಾಕು ಅಂದರೆ ಇಲ್ಲಿ ಮೇನ್ ಡೋರ್ಗೆ ನೀವು ಕಟ್ಟಬೇಕಾಗತ್ತೆ ಇದ್ರೂ ಬೀರ ಹತ್ರ ಅಂದರೆ ನಿಮ್ಮ ಒಂದು ಗೋದ್ರೇಜ್ ಬೀರಲ್ಲಿ ಇಡ್ತೀರ ಅಂದರೆ ಅಲ್ಲಿ ನೀವು ಇಟ್ಟರೆ ಸಾಕು ಕಟ್ಟಬೇಕು ಅಂತೇನಿಲ್ಲ ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಲಾಭಗಳು ಸಿಗುತ್ತೆ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಆಂಜನೇಯನ ಕೃಪೆಗೆ ನೀವು ಪಾತ್ರ ಬೇಕು ಅಂದರೆ ಜೈ ಆಂಜನೇಯ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಧನ್ಯವಾದಗಳು